ಅಮ್ಮನಿಗೆಯ ಶ್ರೀ ಮಲ್ಲಿಕಾರ್ಜುನ ಕೃಷಿ ಪತ್ತಿನ ಸಹಕಾರಿ ಸಂಘದ ಭೂಮಿ ಪೂಜೆ ಹಾಗೂ ಮೊದಲನೇ ಮಹಡಿಯ ಪಾಯಾಭರಣಿ ಕಾರ್ಯಕ್ರಮವನ್ನು ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ರಮೇಶ್ ಕತ್ತಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸಂಗಮ್ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ರಾಜೇಂದ್ರ ಪಾಟೀಲ್, ಹುಕ್ಕೇರಿ ಪುರಸಭಾ ಅಧ್ಯಕ್ಷ ಎಕೆ ಪಾಟೀಲ್, ಮಲ್ಲಿಕಾರ್ಜುನ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಸುರೇಶ್ ಕುಲಕರ್ಣಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸುರೇಶ್ ಹುಣಶಾಳೆ, ತಾತಾಸಾಹೇಬ್ ಜಾಧವ್, ಗ್ರಾಮದ ಹಿರಿಯ ನಾಗರಿಕರಾದ ಎಲೆ ಪಾಟೀಲ್ ಸೇರಿದಂತೆ ವಿವಿಧ ಗಣ್ಯರನ್ನು ಈ ಸಂದರ್ಭದಲ್ಲಿ ಸತ್ಕರಿಸಲಾಯಿತು. ನಂತರ ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ರಮೇಶ್ ಕತ್ತಿ ಮಾತನಾಡಿದರು. ಅಮ್ಮನಿಗೆ ಶ್ರೀ ಮಲ್ಲಿಕಾರ್ಜುನ ಪಾದಕಮಲಗಳ ಅನಂತ ಕೋಟಿ ಪ್ರಣಾಮ ಸಲ್ಲಿಸಿ ಇವತ್ತು ವಿಶೇಷವಾಗಿ ಅಮ್ಮನಿಗೆಯಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ 2009 ಸ್ಥಾಪನೆಗೊಂಡಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಪ್ರಾಥಮಿಕ ಕೃಷಿ ಪತ್ತಿನ ಸಂಸ್ಥೆಯ ಮೊದಲನೇ ಮಹಡಿಯ ಒಂದು ಭೂಮಿ ಪೂಜಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶ್ರಯನಾಗಿರ್ತಕ್ಕಂಥ ನನ್ನ ಹಿರಿಯರು ಹಾಗೂ ಸಂಗಮ ಸಹಕಾರ ಹಿರಿಯ ಸಹೋದರು ಹಾಗೂ ಸಂಗಮ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ರಾಜೇಂದ್ರ ಪಾಟೀಲ್ ಅವರೇ, ಹುಕ್ಕೇರಿ ಪುರಸಭೆ ಅಧ್ಯಕ್ಷರು ನನ್ನ ಸಹೋದರ ಮಿತ್ರರಾಗಿರ್ತಕ್ಕಂಥ ಎ.ಕೆ. ಪಾಟೀಲ್ ಅವರೇ, ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉಪಸ್ಥಿತಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರೂ ಹಿರಿಯರು, ಗ್ರಾಮದ ಹಿರಿಯರು ಆಗಿರ್ತಕ್ಕಂಥ ಶ್ರೀಯುತ ಎಲೆ ಪಾಟೀಲ್ ಅವರೇ, ಈ ಭಾಗದ ಸುಪುತ್ರರು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಆಗಿರ್ತಕ್ಕಂಥ ಸುರೇಶ್ ಹುಣಶಾಳೆ ಅವರೇ, ಈ ಭಾಗದ ಪ್ರತಿಷ್ಠಿತ ಸಂಸ್ಥೆಯ ಅಧ್ಯಕ್ಷರು ನನ್ನ ಹಿರಿಯ ಸಹೋದರರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸುರೇಶ್ ಅಣ್ಣ ಕುಲಕರ್ಣಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತೂ ಎಲ್ಲ ಗಣ್ಯಮಾನ್ಯರೇ, ಗುರು ಹಿರಿಯರು, ತಾಯಂದಿರು, ಸಹೋದರ ಸ್ನೇಹಿತರು, ಯೋಗ ಮಿತ್ರರು, ಈ ಸಂಸ್ಥೆಗಳನ್ನು ಕಟ್ಟೋದು ಬಹಳ ಮಹತ್ವ ಇದೆ, ಸಂಸ್ಥೆಗಳನ್ನು ಬೆಳೆಸೋದು ಬಹಳ ಮಹತ್ವ ಐತೆ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು. ಅದಕ್ಕೆ ಉದಾಹರಣೆ, ಕಟ್ಟಿದಂತಹ ಸಂಸ್ಥೆಗಳಲ್ಲಿ ಇವತ್ತು ಬೆಳೆಸ್ಕೊಂಡು ಹೋಗೋದು ಬಹಳ ಮಹತ್ವ ಇದೆ. ಯಾಕಂದ್ರೆ 2009 ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥೆ ಈಗಾಗಲೇ ಈ ಒಂದು ಮೊದಲನೇ ಅಂದ್ರೆ ಗ್ರೌಂಡ್ ಫ್ಲೋರ್ ಕಟ್ಟಡ ಪೂಜಾಕ್ಕೂ ನಾ ಬರಬೇಕಾಗಿತ್ತು. ಅನಿವಾರ್ಯವಾಗಿ ಬಂದಿರತಕ್ಕಂಥ ಕೆಲಸದ ನಿಮಿತ್ತ ನಾ ಬರೋಕ್ಕಾಗಿಲ್ಲ. ಶ್ರೀಗಳು ಬರ್ತಾರೆ, ನಿರ್ಸೋಶಿ ಜಗದ್ಗುರು ಬರ್ತಾರೆ, ಅವರ ಅಮೃತಹಸ್ತದಿಂದ ಮಾಡ್ಕೊಂಡು ಅವ್ರ ಕೆಲಸ ಚಲೋ ಮಾಡ್ರಿ ಅನ್ನೋ ಮೆಸೇಜ್ ಕೊಟ್ಟ ನಂತರ ಅವರ ಅಮೃತಿಸಿದ ಅವರ ಅಮೃತಹಸ್ತದಿಂದ ಇವತ್ತು ದಿವಸ ಈ ಕಟ್ಟಡ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ 1287 ಸ್ಕ್ವೇರ್ ಫೀಟ್ ಇದು ತಯಾರಾಗಿದೆ. ಮೊನ್ನೆ ವಿಶೇಷವಾಗಿ ನಮ್ಮ ನಬಾರ್ಡ್ದವರು ಒಂದು ಸಭೆಯನ್ನು ಕರೆದಿದ್ರು. ಆ ಸಭೆಯನ್ನು ಕರೆದಂತ ಸಂದರ್ಭದಲ್ಲಿ ಪಿಕೆಪಿಎಸ್ಗಳು ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಬಹಳ ಜನ ಟ್ರ್ಯಾಕ್ಟರ್ ಕೊಡ್ರಿ, ಆ ಟ್ರೇಲರ್ ಕೊಡ್ರಿ, ಅಂದ್ರೆ ಆ ಸೊಸೈಟಿ ಒಳಗೆ ಕೊಡ್ರಿ ಹಿಂಗೆ ಕೇಳಕತ್ರು ಹೋಗಟ್ಟೆ. ನನ್ನ ನಂಬರ್ ಬಂದಾಗ ನಾನು ಕೇಳಿದಾಗ ನಾ ಯಾವ್ದು ಹೇಳಿ, ಯಾಕಂದ್ರೆ ಊರಾಗ ಇವತ್ತು ಪಿಕೆಪಿಎಸ್ಗಳು ಸಾಕಷ್ಟು ಆಗ್ಯಾವ. ಆದ್ರೆ ಪಿಕೆಪಿಎಸ್ಗಳು ಸಾಕಷ್ಟು ಆದಂತ ಸಂದರ್ಭದಲ್ಲಿ ಫ್ಲಕ್ಚುಯೇಷನ್ ರೇಟ್ ಆಫ್ ಬೆಳೆಗಳ ಮೇಲೆ ಇರ್ತಕ್ಕಂಥ ರೇಟ್ ಫ್ಲಕ್ಚುಯೇಷನ್ ಬಹಳ ಆಗೋದ್ರಿಂದ ಆ ರೈತ ಬೆಳೆದಂತ ಬೆಳೆಗಳನ್ನ ಕೂಡಲೇ ಮಾರುವಂತ ಒಂದು ಪರಿಸ್ಥಿತಿ ರೈತರಲ್ಲಿ ಅದೊಂದು ತೊಂದರೆ ಅನುಭವಿಸಾಕತ್ತಾರ. ಅದಕ್ಕೆ ರೈತರಾಗಿ ಇಟ್ಕೊಳ್ಳಿಕ್ಕೆ ಗೋಡಾವಣಗಳ ಕೊರತೆ ಆಯಾ ಊರುಗಳದಾಗ ಬಹಳ ಐತಿ, ಅವ್ರ ಮನ್ಯಾಗೂ ಐತಿ. ಒಂದ್ ವೇಳೆ ಮನ್ಯಾಗ ಇದ್ರು ಸಹಿತ ಮಳಿ ಗಾಳಿಗೆ ಅದಕ್ಕೆ ಇದಕ್ಕೆ ಸ್ವಲ್ಪ ಭಿನ್ನ ಮುಂದಾಗಿ ಬೆಳೆ ನಾಶ ಆಗ್ಬಹುದು ಅಥವಾ ದುಡಿದು ಬದುಕು ನಾಶ ಆಗ್ಬಹುದು ಅನ್ನೋಂಥ ದೃಷ್ಟಿಯಿಂದ ಪ್ರತಿಯೊಂದು ಪಿಕೆಪಿಎಸ್ ಮುಖಾಂತರ ಬಟ್ಟಿಲ್ಲದ ತಾವು ಹಣ ಕೊಟ್ಟದ್ದಾದ್ರೆ ಆಯಾ ಪಿಕೆಪಿಎಸ್ಗಳು ಗೋಡಾವನ ಮೊದಲು ಗೋಡಾವನ್ನ ಕಟ್ಟಬೇಕು, ಅದ ನಂತರ ಆಫೀಸ್ ಅನ್ನ ಕಟ್ಟಬೇಕು ಅನ್ನುವಂತ ಒಂದು ವಿಚಾರವನ್ನ ನಾನು ಸಾಧನಪಡಿಸಿದಾಗ ಅಲ್ಲಿ ನಮ್ಮ ರಂಗರಾಜ ನಟರಾಜನ್ ಅನ್ನುವಂತ ಸಿಇಒ ಆಫ್ ನಬಾರ್ಡ್ ಅವರು ಒಂದು ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದೀರಿ. ಸಮಾರಂಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿಯ ಸದಸ್ಯರು, ಗ್ರಾಮದ ಹಿರಿಯರು, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು.